ಗೋವಿಂದ ನಿಂಬಾವಳಿ ಅಂತವ್ರು ಜನಪ್ರತಿನಿಧಿಗಳಾಗಿರ್ತಕ್ಕಂಥವ್ರು ಒಬ್ರು ಮಹಿಳೆಯರನ್ನ ಯಾವ ರೀತಿ ನಡೆಸ್ಕೊಳ್ತಾರೆ ಅನ್ನೋದು ಅವರ ವ್ಯಕ್ತಿತ್ವ ಮತ್ತೆ ಅವರ ವರ್ಚಸ್ಸು ಅವರ ನಾಯಕತ್ವನೇ ಅಲ್ಲೇನೆ ತಿಳಿಸುತ್ತೆ. ಎಷ್ಟು ಕೀಳಾಗಿ ಅಂತ ಅಂದ್ರೆ ಕಾನೂನು ಇದೆಯೋ ಕಾನೂನು ಬಾಹಿರವಾಗಿಯೋ ಆಕೆ ಕಟ್ಟಡ ಕಟ್ಟಿದಾರೋ ಏನು ಸೆಕೆಂಡ್ರಿ, ಅದನ್ನ ತನಿಖೆ ಮಾಡ್ಲಿಕ್ಕೆ ಅಂತಂದ್ರೆ ನ್ಯಾಯಾಂಗ ಕಾರ್ಯಾಂಗ ಎಲ್ಲ ಇರುತ್ತೆ. ಇವರು ಜನಪ್ರತಿನಿಧಿಗಳಾದಂತವ್ರು ಆ ಸಮಯದಲ್ಲಿ ಆಕೆ ತನ್ನ ಅಹವಾಲನ್ನ ಕೊಡ್ಲಿಕ್ಕೆ ಅಂತ ಬಂದಾಗ ಅಟ್ಲೀಸ್ಟ್ ಸೌಜನ್ಯಕ್ಕಾದ್ರೂ ಒಬ್ಬ ನಾನು ನಾಯಕ, ಒಬ್ಬ ಜನಪ್ರತಿನಿಧಿ, ನಾನು ಯಾರೋ ಒಬ್ಬರಿಗೆ ನಾನು ಶಾಸಕ ಆಗಿಲ್ಲ, ಇಡೀ ಕ್ಷೇತ್ರದ ಜನತೆಗೆ ನಾನು ನಾಯಕ ಅನ್ನೋದನ್ನು ಮರೆತು ಸಹ ಅಷ್ಟು ಕೀಳಾಗಿ ಎಷ್ಟು ಮಾತಾಡ್ತಾರೆ ಅಂತಂದ್ರೆ ಇವ್ರು ಎಷ್ಟು ಮಟ್ಟಿಗೆ ಹೆಣ್ಮಕ್ಳಿಗೆ ಗೌರವ ಕೊಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ನಾವು ಕೂಡಲೇ ಅರವಿಂದ ಲಿಂಬಾವಳಿಯವರು ಆಗಿರ್ಬೋದು, ಇಡೀ ರಾಜ್ಯದ ಯಾವುದೋ ಒಬ್ಬ ಜನನಾಯಕ ಹೆಣ್ಮಕ್ಳು ಬಗ್ಗೆ ಈ ತರ ಕೀಳಾಗಿ ಮಾತಾಡೋದಿರ್ಲಿ, ಅವ್ರ ಬಗ್ಗೆ ದನಿ ಅಂತದಕ್ಕೂ ಸಹ ಇನ್ನ ಮುಂದೆ ಯಾವುದೇ ಒಬ್ಬ ನಾಯಕ ಒಂದು ಹೆದರಿಕೆ ಬರಬೇಕು ಅವ್ರಿಗೆ, ತಕ್ಷಣವೇ ಅವ್ರಿಗೆ ನಾವು ಇವತ್ತು ಮಹಿಳಾ ಆಯೋಗಕ್ಕೆ ನಮ್ಮ ಆಮ್ ಆದ್ಮಿ ಪಕ್ಷದ ಮಹಿಳಾ ಘಟಕದಿಂದ ನಾವು ಇವತ್ತು ಒಂದು ದೂರನ್ನ ಸಲ್ಲಿಸಿದೀವಿ. ಅವ್ರಿಗೆ ತಕ್ಷಣ ನೋಟಿಸ್ ಇಶ್ಯೂ ಮಾಡಬೇಕು, ಅವರು ರಾಜ್ಯದ ಜನತೆಗೆ ವಿಶೇಷವಾಗಿ ಆಕೆಗೆ ಒಂದು ಕ್ಷಮೆಯನ್ನ ಕೇಳಬೇಕು, ತನಿಖೆ ನಡೆಸಲಿ. ಅದ್ರ ಬಗ್ಗೆ ನಮ್ದು ಅಭ್ಯಂತರ ಇಲ್ಲ, ತಪ್ಪಿತಸ್ಥರಿಗೆ ಏನು ಕಾನೂನು ರೀತಿಯಾಗಿ ಶಿಕ್ಷೆ ಆಗುತ್ತೋ ಅಥವಾ ತನಿಖೆ ಏನಾಗುತ್ತೋ, ಆದ್ರೆ ಆ ರೀತಿ ಮಾತಾಡ್ಲಿಕ್ಕೆ ಅಧಿಕಾರ ಯಾರು ಕೊಟ್ಟವರು ಅನ್ನೋದು ನಮ್ಮ ಪ್ರಶ್ನೆ. ಕೂಡಲೇ ಇಂಥ ಶಾಸಕರು ಇರ್ಲಿಕ್ಕೆ ನಾಲಯಕ್ಕೂ ರಾಜೀನಾಮೆಯನ್ನ ಕೊಡಬೇಕು. ಶಾಸಕ ಸ್ಥಾನದಿಂದ ನಮ್ಮ ಪಕ್ಷದಿಂದ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಕನ್ನಡಿಗರ ನಾಳೆ ನಮ್ಮದಾಗಲಿ, ಎದ್ದು ನಾಡನುಡಿಸಲಿ ಆಮ್ ಆದ್ಮಿ ಪಕ್ಷ, ಆಮ್ ಆದ್ಮಿ ಪಕ್ಷ.